ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ರಾಮದೇವ್ರಿ. ನಾವ ಈಗ ಲಾವ್ ಶುರು ಮಾಡಾಗತ್ತೆ ನೋಡ. ಇವತ್ತಿನ ರುಟೀನ್ ಯಾವ ತರ ಇರ್ತದೆ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಾನಿಲ್ಲೇ ಪಾತ್ರಗಿತ್ತಿ ತೋರ್ಸಾಕತ್ತೆ ನೋಡ್ರಿ. ಪಾತ್ರಗಿತ್ತಿ ಅದ ಹೂವಿನ ದುಂಬಿ ಹೀರ್ಕೋತೈತಿ, ಇಲ್ಲ ಜೇನು ಹುಳ ಹೂವಿನ ದುಂಬಿ ಹೀರ್ತೈತಿ. ನಾನು ಹಂಗೆ ಅದನ್ನ ಶೂಟ್ ಮಾಡಾಕದಿದೆ. ಎಷ್ಟು ಚಂದ ಅನಿಸ್ತದೆ. ಕೆಲವೊಂದು ಹಿಂಗೆ ಹೊಲ್ದಾಗಿರ್ತೇವಲ್ಲ, ಕೆಲವೊಂದು ವಿಸ್ಮಯಗಳು ನಡೀತಿರ್ತಾವೆ, ಅಂಥವನ್ನು ನೋಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ಅಂತ ನಾ ಹೇಳ್ಬೋದು. ಎಷ್ಟು ಚಂದ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಹರಡಕತ್ತೈತೆ ನೋಡ್ರಿ. ಅದು ಸಣ್ಣ ಸಣ್ಣ ವಿಷಯದೊಳಗೂ ನಮ್ಗೆ ಖುಷಿ ಸಿಗ್ತೈತಲ್ಲ ಈ ನೇಚರ್ದಲ್ಲಿ ನೋಡೋಕೆ. ಏನು ಮಾಡಾಕತ್ತೇನೋ ಅದ ಒಟ್ಟಿನಲ್ಲಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾರಾಡಕತ್ತಿತ್ತು. ನಾನು ಇಲ್ಲೇ ಇವತ್ತು ಮುಂಜಾನೆ ರಂಗೋಲಿ ಬಿಡಿಸಿದ್ದೆ, ಹಾಕೇನು ನೋಡ್ರಿ. ಈ ಥರ ರಂಗೋಲಿ ತೆಗೆದ್ದೆ. ನಾನು ಜಾಸ್ತಿ ಫ್ರೀ ಆ್ಯಂಡ್ ರಂಗೋಲಿ ತೆಗಿತೀನಿ. ಭಾಳ ದೊಡ್ಡ ನಾನು ಈ ಕಡೆ ಆ ಕಡೆ ತೋರಿಸ್ ನೋಡ್ರಿ. ಅಲ್ಲಿ ಹ್ಞೂ ಅಲ್ಲಿ ಕನಸ್ತ ನೋಡ್ರಿ. ಅಡ್ಡ ಅವ ಪೇರ್ಕಾಯಿ ರೀ ನೋಡ್ರಿ. ಅಲ್ಲಿ ತಲೆಗೆ ಹೆಂಗದಾವ ಅವ್ರಿ. ಈಗ ಹೆರ್ಸನ್ ತಿಂತೀವ್ರಿ ನಾವು ಉಪ್ಪಚ್ಚಿ. ನಿಮಗೂ ನೀವು ಬೇಕಾದ್ರೆ ಬರ್ರಿ ಇಲ್ಲೇ ತಿನ್ನಾಕ್ರಿ. ಪ್ಯೂರೂನ್ ಆಗಿರ್ತಾವ್ರಿ. ನಮ್ಮ ವಿಠಲ್ಲ ಈಗ ಪ್ಯಾರ್ಲ ಹಣ್ಣ ಹರಿಯಾಕತ್ತ ನೋಡ್ರಿ. ಪ್ಯಾರ್ಲ ಹಣ್ಣಾಗ್ಯಾವ ಇಲ್ಲಿ ಒಂದ್ ಹರದ್ ನೋಡ್ರಿ. ಇದಾಗೈತಿ ವಿಠಲ್ಲ ಈಚ ಕಡೆ ಕೆಟ್ಟತನ ಅದ ಹುಳ ಬಿದ್ದತನ. ಅದನ್ನೊಂದು ಕಿತ್ತಿ ಅಷ್ಟ ಫೋಟೋ ಹೊಡಿತೇನೆ. ಬ್ಯಾರಲ್ ಬಿದ್ದಿಯಪ್ಪ ನೀ ಹಂಗ ಹೇಳಿತೀನಿ. ತಗೋಗಪ್ಪ ನಾವು ಎಲ್ಲಪ್ಪ ತಗೋಗ್ದೇವಿ. ನಾವ ಹಣ್ಣು ತಿಂತೇವೆ ನೋಡ್ರಿ ಪೇರ್ಲ ಹಣ್ಣ ದೊಡ್ಡ. ಮಮ್ಮಿ ಎಲ್ಲಿ ಟಿಕ್ಕರ್ ಟಿಕ್ಕರ್ ಚಾಕ್ಲೇಟ್ ಟಿಕ್ಕರ್ ಹುಳ ಅದಾವ ಏನ ಇದ್ಲಿ ಇದಾಗೈತಿದ್ ಈ ದಿನಕ್ಕ ಚಲೋನ ಆಗೋದಿಲ್ಲ. ಇವು ಹಣ್ಣು ರುಚಿ ಅದಾವ ಏನಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ. ಹ್ಮ್ ಹೌದು ಹೆರ್ಸಕೊಂಡು ನಾ ಈಗ ಪೇರ್ಲ ಹಣ್ಣು ತಿಂತೇವೆ ನೋಡ್ರಿ. ಬರ್ರಿ ನೀವು ಎಲ್ಲಾರು ಪೇರ್ಲ ಹಣ್ಣು ತಿನ್ನಾಕ. ನೀವು ಬರ್ರಿ ಈ ಗಿಡದಾಗ ಅದಾವ್ರಿ. ಇನ್ನ ಗಿಡದ ಬಾಳ್ದ ಸೀತಾಫಲ ಹಣ್ಣ ಮುಗ್ದಾವೇನೋ. ಇನ್ನೊಂದ ಈ ವರ್ಷ ಎಷ್ಟು ಒಂದ ಬಾಳ ಅದು ಕಾಯಿ ಒಂದ ಕಾಯಿನ ಇವ್ ತಿಂದಿರ್ಬೋದು. ಉಂಡಿನ ಕೊಟ್ಟಿಲ್ಲ ನೋಡಿ. ಉಂಡಿನ ಕೊಟ್ಟಿಲ್ಲ ಅವ್ರು ಯಾರು ಬಂದೇ ಇಲ್ಲ. ಹೌದ ಯಾರು ಬಂದೇ ಇಲ್ಲ ಯಾರು ಬಿಡಿ. ಯಾರು ಕೊಲೆ ಮಾಡಿದಾಳ ನಮ್ ದೇವಿ ಕೊಡಪ್ಪ ಹೆರ್ಚನ ಹೆಂಗದ. ನನಗ ಅನ್ಸಿದ ಮಟ್ಟಿಗೆ ಇವ ಹಣ್ಣು ರುಚಿ ಇಲ್ಲ ಅಂತ ಅನ್ಕೋತೀವಿ. ಹೌದು ಚಲೋ ಇಲ್ಲ. ಹುಳಾನ ಆಗಾಕತ್ತಾವ ಯಾಕೇನೋ ಗೊತ್ತಿಲ್ಲ. ಎಷ್ಟು ದೊಡ್ಡದ ಪ್ಯಾರಲ್ಕಾಯಿ ನೋಡಿದ್ರ ಒಂದ್ ಈಟ್ ಅದು ಅಲ್ಲಿ ಚಲೋ ಇಲ್ಲಿ ಹಣ್ಣು ಇಷ್ಟ ಹಂಗಲ್ಲ ಮ್ಯಾಗ ನೋಡಾಕ ಎಷ್ಟ್ ಚಂದ ಅದಾವು. ಮಾಡಿ ಹಂಗ ಹಾಕವೇನೋ ಅದು ಹಂಗ ಆಗಿರ್ಬೋದು. ಹಣ್ಣು ಚಲೋ ಇಲ್ಲಿ ತಿನ್ನಾಕ. ಇವು ಪೂರ್ತಿ ಹಣ್ಣು ಆಗಿರ್ತಾವಲ್ಲ ಈಚ ಕಡೆ ಚಲೋ ಐತಿ. ಇಲ್ಲಿ ತೋರಿಸ್ ಇಲ್ಲಿ 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 ಆಗೈತೆ ನೋಡ್ರಿ. ಇಲ್ಲ ಬೇವಿನ ಗಿಡ ಐತಲ್ಲ ಬೇವಿನ ಗಿಡ ನೆಲ್ಲಿಕಾಯಿ ಗಿಡ ಮತ್ತ ಇಲಾಚಿ ಗಿಡ ಐತಲ್ಲ ಬಾಳ ಬಾಳ ತಂಪಕ್ಕೈತಿ. ಬ್ಯಾಸ್ಗಿ ಟೈಮಲ್ಲಿ ಅದ ಹೆಸರಿನ ಕುಂತ ಗಿಡ ಅಂತ ಅನಿಸ್ಬೇಕ ಅಷ್ಟ ತಂಪಕ್ಕೈತಿ. ನೆಲ್ಲಿಕಾಯಿ ಇದು ಬೇರೋನ ಚಲೋ ಇದೆ. ಚಲೋ ಐತೆ ಚಲೋ ಐತಿ.
ಇಷ್ಟ ಹಾಕೋ ಉಪ್ಪ ಬಾಳ ತಿನ್ಬಾರ್ದ ಹಾಕೋತಿರ್ತಾರ ಉಪ್ರಿ ಗಾಡಿ ಆರ್ಡರ್ ಮಾಡ್ರಿ ರುಚಿ ಇಲ್ಲ ನಿನ್ನೆ ಇದ ಗಿಡದಾಗಿಂದ ತಿಂದಿದ್ನಿ ಒಂದ ಮರ್ತಿತ್ತವ ಏನ್ ಹೋಗದ ಮಣ್ಣ ಹಾಕ್ರಿ ಇದ್ರಾಗ ಉಪ್ಪಿನ ಡಬ್ಬ್ಯಾಗ ಒಂದ್ ಹಿಟ್ಟು ಎದ್ರಾಗ ತಗೊಂಬರ್ತಾರ ಒಂದ್ ಪ್ಲೇಟ್ ನಾಗ ಸರಿ ಒಂದ್ ಹಿಟ್ಟು ಹಾಕ್ತೇನೆ ಯಾರೋ ಕಚ್ಚಿಕೊಡ ಹೆಚ್ಚು ಕಡೆ ಹೆಚ್ಚು ಕಡೆ ಬನ್ನಿ ಮಾಡಪ್ಪ ಅದನ್ನ ನಾನೀಗ ಮೆಂತೆ ಪಲ್ಯ ಮಾಡೋದ ಯಾವ ಥರ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತು ಇಲ್ಲದೇ ಇರೋರ ಅಂದ್ರೆ ನಾನು ಯಾವ ವಿಧಾನದಲ್ಲಿ ಮಾಡ್ತೇನೆ ಅಂತೇಳಿ. ಇದನ್ನು ನಿನ್ನೆನ ಹರದ ರಾತ್ರಿನ ತೊಳೆದ ಇಟ್ಟೇನಿ. ಅದೇನಕ್ಕಿಂತ ಮುಂಜಾನಾಗ ಈ ಥರ ಹೂವು ಅರಳದಂಗ ಅರಳಿರ್ತೈತಿ. ಈಗ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಬರ್ರಿ. ನಾನು ಇಲ್ಲಿ ನೀವು ಹಸಿ ಖಾರ ಬಳಸ್ರಿ, ಹಸಿ ಖಾರ ತಿನ್ನೋರು ಇದ್ರ ನಾನು ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತರಿಸ್ತಿಲ್ಲ. ಏನಾದ್ರು ನಾಷ್ಟ ಮಾಡಿದ್ರೆ ನಾನು ಒಣ ಮೆಣಸಿನ್ಕಾಯಿನ ಹಾಕಾಕತ್ತೇನೆ, ಯಾಕಂದ್ರೆ ಹಸಿ ಖಾರ ಜಾಸ್ತಿ ಹೀಟ್ ಅಂತ. ಹಂಗಾಗಿ ನೀವು ಎಲ್ಲರೂ ಹೇಳ್ತೀರಿ ಹೀಟಾಗು ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಹಂಗಾಗಿ ನಾನು ಇಲ್ಲೇ ಒಣ ಖಾರನ ಯೂಸ್ ಮಾಡಾಕತ್ತೀನಿ ನೋಡ್ರಿ. ಈಗಲೇ ಬೆಳ್ಳುಳ್ಳಿ ಮತ್ತು ಹೆಸರುಕಾಳು ನಮ್ಗೆ ಪಲ್ಯ ಎಷ್ಟು ಮಾಡ್ತೀವಿ ನೋಡಿ, ಇಷ್ಟ ಹೆಸರುಕಾಳು ಕುದಿಸಿಟ್ಕೊಂಡೇನಿ ನಾವು ಕುಕ್ಕರ್ನಾಗ ಒಂದು 3-4 ಸಿಟಿ ಹೊಡೆಸ್ಕೊಂಡ್ರೆ ಆಯ್ತು. ನಾನು ಈಗಲೇ ಗ್ಯಾಸ್ ಹಚ್ಕೋತೀನಿ. ಪಲ್ಯ ಮಾಡಾಕ ಎಣ್ಣೆ ಎಷ್ಟು ಬೇಕು ನೋಡಿ, ಅಷ್ಟ ಎಣ್ಣೆ ಹೇಳಾಕತ್ತೀನಿ. ಇನ್ನಿಲ್ಲೇ ಬೆಳ್ಳುಳ್ಳಿ ಜಜ್ಕೊಳಾಕತ್ತೀನಿ. ತೊಗರಿಬೇಳೆ ಹಾಕಿನೂ ಮಾಡ್ತಾರ ಮತ್ತು ಇದು ಹೆಸರುಕಾಳು ಹಾಕಿ ಮಾಡ್ತಾರ. ಹೆಸರುಕಾಳು ಹಾಕಿ ಮಾಡೋದು ಹಾಕಿ ಮಾಡ್ತಿರೋದು ಭಾಳ ಮಸ್ತ್ ಆಕೈತಿ. ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕೋತೀನಿ. ನಾವು ಜಾಸ್ತಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ತೀವಿ. ಈಗ ಎಣ್ಣೆ ಕಲಸಿ ಬೆಳ್ಳುಳ್ಳಿ ಹಾಕಿ ನೋಡ್ರಿ. ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕ್ತೇನೆ. ನಾನು ಮಸಾಲೆ ಖಾರದ ಪೌಡರ್ ಇಲ್ಲ, ಹಂಗಾಗಿ ಮಸಾಲೆ ಖಾರನ ಯೂಸ್ ಮಾಡ್ತೇನೆ. ಖಾರನ ಕಡಿಮೆ ಹಾಕಿನಿ, ನಾನು ಸ್ವಲ್ಪ ಹಾಕಿನಿ. ಉರಿ ಕಡಿಮೆ ಮಾಡ್ಬೇಕಾ ನಾವು ಖಾರ ಹಾಕಿದ ಕೂಡಲೇನ. ಈಗ ನಾನು ಇದ ಮೆಂತೆ ಐತಲ್ಲ ಮೆಂತೆ ಹಾಕೋತೀನಿ. ನೋಡೋ ಮುಂದೆ ಇಷ್ಟು ಕಾಣಿಸ್ತದ ಬಿಕ್ಕಟ್ಟು ಕರಿ ಮೆಂತೆ ಹಾಕೈತಿ. ನಾಳೆ ಇದ್ದು ಕೈಯಿಂದ ಹೊರಗೆ ಹಾಕೋತೇನೆ. ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಆತಂದ್ರೆ ಅದರ ಕೈ ವಾಸನೆ ಕೈ ಏನು ಬರ್ತೈತಲ್ಲ ಸ್ವಲ್ಪ. ಈಗೆಲ್ಲ ಹೈಬ್ರಿಡ್ ಬಿಟ್ರಿ, ಜವಾರಿ ಇಲ್ಲ. ಮೊದಲೆಲ್ಲ ಜವಾರಿ ಬರ್ತಿದ್ದು, ಜವಾರಿ ಬೀಜ ಹಾಕ್ತಿದ್ದಿಲ್ಲ ಜವಾರಿ ನೀರಕ್ಕಿತ್ತು. ಇದೇನು ಕೈ ಇರಂಗಿಲ್ಲ, ಅವನಿಟ್ಟು ಕೈನ ಬರಂಗಿಲ್ಲ. ನಾವು ಹೈಬ್ರಿಡ್ ಮಂದಿ ಹೇಗೆ ಅಲ್ಲಿಂದ ನಾವು ಬೆಳೆಯಿದ ಹೈಬ್ರಿಡ್ ಇರ್ತೈತಲ್ಲ ಜವಾರಿ ಹೆಂಗಿರೋದು. ಭಾಳ ಸಿಂಪಲ್ ಈಸಿ ಕೂಡ ಹೌದಿದ ಮಾಡೋದ. ಆದ್ರೆ ಬಿಸಿ ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್. ಈಗ ನಾನು ಉರಿ ಜಾಸ್ತಿ ಇಟ್ಕೋತೀನಿ. ಜಾಸ್ತಿ ಇಟ್ಕೊಂಡ್ರೆ ಮಿಕ್ಸ್ ಮಾಡ್ತಿರ್ಬೇಕು ನಾವು ಹಂಗ ಅದನ್ನ. ಹಂಗ ಬಿಟ್ಟು ಅಂದ್ರೆ ನೀರ್ನು ಇರಂಗಿಲ್ಲ, ಇಲ್ಲ ಎಣ್ಣೆಯೊಳಗೆ ಅಷ್ಟೇ ಇರ್ತೈತಲ್ಲ ಮತ್ತೆ ಹೊತ್ತು ಚಾನ್ಸ್ ಇರ್ತೈತಿ.
ಹಿಂಗೆ ಫ್ರೈ ಆತಲ್ಲ ಇದ್ರೊಳಗೆ ಹೆಸರು ಕಾಳಿನ ಸ್ವಲ್ಪ ರಸ ಇರ್ತೈತಲ್ಲ ಅದನ್ನ ಹಾಕೋತೇನೆ. ಹಾಕೊಂಡ ಮಿಕ್ಸ್ ಮಾಡ್ಕೊಳತೇನೆ. ಈಗ ನಾನು ಇವನ್ನ ಹೆಸರು ಕಾಳು ಇಷ್ಟನ್ನು ಹಾಕೋತೀನಿ. ಹೆಸರು ಕಾಳು ಜಾಸ್ತಿ ಹಾಕೊಳ್ಳಿ. ನಾನಂದ್ರು ಬಳ್ಳುಳ್ಳಿ ಹಾಕಿನ ಮಾಡ್ತೇನೆ ಬಿಡಿ ಸರ್, ಮತ್ತೆ ನೀವು ಹೆಂಗೆ ಮಾಡ್ತೀರಂತನೂ ಹೇಳ್ರಿ. ಏನಾದ್ರು ಚೇಂಜಸ್ ಇದ್ರೆ ಹಂಗೂ ನಾನು ಟ್ರೈ ಮಾಡಿ ನೋಡ್ತೀನಿ. ಸ್ವಲ್ಪ ಅರಶಿನ ಪೌಡರ್ ಹಾಕ್ತೇನೆ ನಾನು. ಉಪ್ಪು ಕಡಿಮೆ ಅಂತ ಅನ್ಸಾಗುತ್ತೆ, ಹಂಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಹೆಸರು ಕಾಳು ಆಲ್ರೆಡಿ ನಾವು ಮೊದಲ ಕುದಿಸ್ಕೊಂಡಿರ್ತೇವಿ. ಇದು ಮೆಂತೆ ಏನಿರ್ತೈತಿಲ್ಲ, ಮೆಂತೆ ಅಲ್ಲಿ ಕುದ್ರೆ ಸಾಕು. ನೀವು ಹೆಸರು ಕಾಳು ಭಾಳ ಕುದ್ದಿದ್ದು ಅಂದ್ರೆ ಲಾಸ್ಟಿಗೆ ಹಾಕ್ರಿ, ಅದು ಮೆಂತೆ ಸ್ವಲ್ಪ ಕುದ್ದ ನಂತರನ ಹಾಕೋರಿ ಚಲೋ ಆಗ್ತೈತಿ. ಯಾಕಂದ್ರೆ ನಾವು ಮೊದ್ಲ ಭಾಳ ಕುದ್ದಿದ್ದು ಹಾಕಿದ್ವಿ ಅಂದ್ರೆ ಎಲ್ಲ ಏನೋ ಆಗಿಬಿಡ್ತೈತಂದ್ರೆ ಇಷ್ಟು ಪೂರ್ತಿ ಹಿಟ್ಟಂಗೆ ಆಗಿಬಿಡ್ತೈತೆ. ಅದು ಇದು ಉದುರು ಇರಬಾರ್ದು, ಸ್ವಲ್ಪ ರಸದ ಥರನ ಇರಬೇಕು ಮೆಂತೆ ಪಲ್ಲೆ. ಈ ಹೆಸರು ಕಾಳು ಹಾಕಿ ಮಾಡ್ತೀವಲ್ಲ ಅಂದಾಗ ಟೇಸ್ಟ್ ಇದ್ರದ್ದು. ಸರಿ, ಈಗ ಒಂದು 2 ನಿಮಿಷ ಕುದಿಲಿ. ಯಾಕಂದ್ರೆ ಹೇಳಿದ ಇದೆಲ್ಲ ಇದು ಮೆಂತೆ ಅಲ್ಲ ರೆಡಿ ಆಗೈತಿ. ನಾನೀಗ ನಮ್ಮ ಗೌರಿನ ಕಟ್ಟು ಬಂದೇನಲ್ಲೇ ಹಾಲು ಹಿಂಡ್ಕೋಬೇಕು, ಹಂಗಾಗಿ ಅದನ್ನು ಹೊಡ್ಕೊಂಬರಕಂತೇಳಿ ಹೋಗ್ತೀನಿ. ಬಾಂಡೆ ಇಟ್ಟೆ ನಾನು, ಯಾಕಂದ್ರೆ ಪಲ್ಲೆ ಮಾಡ್ಕೊಂಡು ಮುಂಜಾನೆಗನ ಪಲ್ಲೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದು ಮುಂಜಾನೆ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈಗ ಪಲ್ಲೆ ಮಾಡ್ಕೊಂಡು ಅವನ್ನೆಲ್ಲ ಮುಸ್ರಿತಿ ಮತ್ತಟ್ಟು ಕೊಡ್ತಾವಲ್ಲ ಬಾಂಡೆ ಸಾಮಾನುಗಳು, ಅವನ್ನ ತಗೊಂಡು ತಿಕ್ಕಿ ಆಮ್ಯಾಗ ಇದನ್ನ ಮಾಡಿದ್ರೆ ಆತಂತೇಳಿ ಫಸ್ಟ್ ಪಲ್ಲೆ ಮಾಡಿಟ್ನಿ. ರೊಟ್ಟಿ ಎಲ್ಲ ಇನ್ನು ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮಾಡಪ್ಪ. ರೊಟ್ಟಿ ಸ್ವಲ್ಪ ಜಾಸ್ತಿನೇ ಮಾಡ್ತೇನೆ ನಮ್ಮ ಪಪ್ಪಿಗೆ, ನಾಳೆಗೆ ಮಾಡೋಕ್ಕಾಗಿಲ್ಲ, ನಾಳೆಗೆ ದವಾಖಾನಿಗೆ ಹೋಗ್ಬೇಕಲ್ಲ, ಹಂಗಾಗಿ ಮುಂಚೆನಾಗ ಜಲ್ದಿನ ಹೋಗ್ಬೇಕಾಕೈತಿ. ಮಧ್ಯಾಹ್ನದಾಗ ಮಳೆ ಆಯ್ತು ನೋಡಿರಿ, ಸ್ವಲ್ಪ ಸ್ವಲ್ಪ ಅಂದ್ರೆ ಬೇಷನ ಆತು. ನಾವು ನಿನ್ನೆ ನಮ್ಮ ಗೊಂಜಾಳಕ್ಕೆ ನೀರು ಹಾಸಿರ್ಕಿಲ್ಲ, ಕಬ್ಬಿಗಷ್ಟ ಹಾಸಿದ್ವಿ. ಮೇಯಕತ್ತಿದ್ದಾಳು ನಮ್ಮ ಗೌರಿ. ಮಳೆ ಬಂತಲ್ಲ ಮಧ್ಯಾಹ್ನ ಮಟ್ಟ ಮೇಯ್ಸಿನಿ, ಮಳೆ ಬಂತಲ್ಲ ಮಳೆ ಬಂದಿಂದ ಕಟ್ಟಿನಿ ಅದನ್ನು. ಇಲ್ಲಿಷ್ಟೆಲ್ಲ ಹುಲ್ಲು ತಿಂತೈತಿ, ಹುಲ್ಲು ಇರ್ತೈತಿಲ್ಲ ಇದನ್ನು ತಿನ್ನಕ್ಕೆ ನಾಯಕಂತದ. ಇಲ್ಲಿ ಹೊಲ್ಸಾಟ ಭಾಳ ಐತಿ, ಇಲ್ಲೇ ಕಟ್ಟಿನಿ ಅದನ್ನು. ಧ್ವನಿ ಕೇಳಿ ನೋಡ್ತೈತಿ ನಾ ಕಡೆ ಒದ್ರಾಕತೈತಿ, ಟೈಮ್ ಆಗೈತಲ್ಲ ಹಾಲು ಹಿಂಡದ. ಯಾಕತ್ತೈತಿ ಯಾಕೋ ಬರ್ಚಿರಿ, ಹ್ಞೂ ಧ್ವನಿ ಕೇಳ್ತಂದ್ರೆ ಹೆಂಗೆ ನೋಡ್ತೈತೆ ನೋಡ್ರಿ, ಹೊಡ್ಕೊಂಡು ಬಂದಳಿಕ್ ನನ್ನ ಅಂತ. ಗೌರಿ ನೋಡ್ರಿ ಇಲ್ಲಿ ಹೊಲ್ಸಾಟ, ಇಂಥ ಹೊಲ್ಸಾಟದಾಗನ ಅದನ್ನು ಕಟ್ಟಿರ್ತೀವಿ ನಾವು ಅಡ್ಡಾಡ್ತೀವಿ. ಗೌರಿ ಬಾ, ಗೌರಿ ಬಾ ನೋಡಿ ನೋಡಿ ಮನೆಗೆ ಮನೆಗೆ ನೋಡಿ, ಟೈಮ್ ಆಗೈತೆ ಅದಕ್ಕೂ ಗೊತ್ತಾಕೈತೆ ಮನೆಗೆ ಹೋಗ್ಬೇಕನ್ನೋದು. ಮಳೆ ಬರಾಕತ್ತೈತಿ ನೋಡ್ರಿ ನಮ್ಮೂರಿಗೆ, ಮಧ್ಯಾಹ್ನದಾಗ ಬಂದಿತ್ತಂತ ಹೇಳಿನಲ್ಲ, ಈಗೂ ಬರಾಕತ್ತೈತಿ. ಈಗ ಗಾಳಿ ಮಳೆ ಜೋರು ಐತಿ, ಬಾಂಡೆ ಇಟ್ಟೇನಿ, ಬಾಂಡೆ ಅಲ್ಲೇ ಕುಂತು ಹಾಲು ಹಿಂಡೋದು ಮತ್ತು ಇದನ್ನು ಕೆಲಸ ಮಾಡೋದೈತಿ ಮಾಡ್ಕೊಡ್ದು ಅಲ್ಲೇ ಕುಂತು. ಇನ್ನು ಮಳೆ ಯಾವ ನಿಂದಿರ್ತೈತೆ ಗೊತ್ತಿಲ್ಲ, ಎಲ್ಲೇ ಮುಂಜಾನೆ ಬೀಳತೈತೇನೋ. ನಾನೀಗ ರಾತ್ರಿ ಎಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡ್ರೆ ಆಯಿತು, ಜಲ್ದಿ ಮಲ್ಕೋಬೇಕು ಮತ್ತು ಜಲ್ದಿ ಹೇಳ್ಬೇಕಂತೇಳಿ ನಾ ಪ್ಲ್ಯಾನ್ ಹಾಕೇನಿ. ಅದೇನೋ ಅಂತಾರಲ್ಲ, ನಾವೊಂದು ಬಗೆ ಇದ್ದಾರೆ ದೈವ ಒಂದು ಬಗೆ ಇತ್ತಂತೇಳೆ, ಹಂಗೆ ಆಗ್ಬಿಟ್ಟು ನೋಡ್ರಿ ಇವತ್ತು.
ಮಳೆ ಆಗತೈತಿ, ಖುಷಿ ಆಗತೈತಿ ನೋಡ್ರಿ. ನಮ್ಮ ಗೊಂಜಾಕ್ ನೀರು ಹಾಸಿರ್ಕಿಲ್ಲ ಅಂತ ಹೇಳಿಲ್ಲ, ಖುಷಿ ಆತ ಮಳೆ ಆಗಿದ್ದಕ್ಕೆ. ಕರೆಂಟ್ ಅಂದು ಹೋಗ್ಯಾವ, ಕರೆಂಟ್ ಇಲ್ಲ. ನಮ್ಮ ಮನೆಯವ್ರು ಈಗ ಬಂದ್ರೆ ಮಳೆ ಒಂದು ಹತ್ತಿತ್ತು, ತೋಸ್ಕೊಂಡು ಸುಮ್ಮನೆ ಕುಂತೀನಿ. ರೊಟ್ಟಿನ ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರೇನೋ ಚಾರ್ಜ್ ಸಿಕ್ಕೇನಿ, ಅವ್ರೇನೋ ಗಿಫ್ಟ್ ತೊಗೊಂಬಂದಾರ. ಏನು ತೊಗೊಂಬಂದಾರ ನೋಡ ಬರ್ರಿ. ಇನ್ ಮ್ಯಾ ರೊಟ್ಟಿ ಮಾಡ್ತೇನೆ ನಿಮ್ಗೆ. ಎಷ್ಟೊತ್ತ ಬಿಡ ಬಿಡ ಮಾಡ್ತೇವೆ ನೋಡ್ರಿ. ಈಗ ನಾನು ಅರಿವಿ ಅಂಗಡಿಗೆ ಹೋಗಿದ್ನಿ. ಅರಿವಿ ಹೋಗಿದ್ದೆ ಅರಿವಿ ಅಂಗಡಿಯಾಗ ನನಗೊಂದು ಗಿಫ್ಟ್ ಕೊಟ್ಟಾರ. ಅದನ್ನ ನಾನು ಹಿಂದಿಗೆ ತೋರಿಸ್ಬೇಕ್ರಿ. ಆದ್ರೆ ಯಾವ ತರ ತೋರಿಸ್ಬೇಕಾದ್ರ ಅದು ಏನ್ ತಂದಾರ ಅಂತೇಳಿ ಟೆನ್ಷನ್ ಇರ್ಬೇಕ್ರಿ. ಆ ತರ ತೋರಿಸ್ಬೇಕಾದ್ರೆ ಆದ್ರೆ ಅಕ್ಕಿಗೆ ನಾನು ಅದ ಗಿಫ್ಟ್ ನನಗೆ ಕೊಟ್ಟಾರ ಅವ್ರು. ಆದ್ರೂ ಅಕ್ಕಿ ನಾನು ಏನ್ತಿ ಅಂತ ತಿಳ್ಕೊ, ನನಗೆ ಏನೋ ತಂದಾರ ಅಂತ ಅಕ್ಕಿ ತಿಳ್ಕೊ. ಆ ತರ ಇದ್ರೊಳಗದಾಳ ಅಕ್ಕಿ. ಈಗ ಈಗ ನಾನು ಒಂದು ವಿಡಿಯೋ ಮಾಡೀನಿ ಈಗ ನೋಡ್ರಿ. ನಾನು ಅನ್ಕೋ ಏನ ತಗೊಂಬಂದಾರ ಅಂತ ಅನ್ಕೋ. ಮೋಸ ಇದು, ನಾನು ವಿಡಿಯೋ ಬಂದ್ ಮಾಡ್ತೇನೆ ಈಗ. ಅವ್ರ ಬಹಳ ದಿನದ ನಂತರ ನಾನ ರೊಟ್ಟಿ ಮಾಡೋದ ಶೇರ್ ಮಾಡ್ಕೊಳಕತ್ತೇನಿ. ಇದು ಕಲ್ಲಿಂದ ಕೊಮುಡಿ, ನಾವು ಇಲ್ಲಿ ಹಿಂಗ ಕಾಲ್ ಹಚ್ತೇವಲ್ಲ, ಕಾಲ್ ಹಚ್ಚಿ ಕಟ್ ನಮಸ್ಕಾರ ಮಾಡಿ ತೆಗೆದಿಡ್ತಾರ. ಯಾಕಂದ್ರೆ ಕೆಲವೊಂದು ಸಣ್ಣ ಇರ್ತಲ್ಲ ಆ ಕಡೆ ಕಡೆ ಹಿಟ್ಟನ, ಅದು ಮುಂದೆ ನೀರು ಹಾಕ. ಅವಾಗ ನಾವು ಇನ್ನ ಇಲ್ಲಿ ಬೆರಳದಲ್ಲ ಏನ ಹಿಂಗಿದ ಕಚ್ಚಿನ ಹಿಟ್ಟನ ಹಾಕ್ತೇವಿ. ನಮ್ಮ ಮನೆಯವ್ರ ಕಾಲು ತೆಗಿ ಕಾಲು ಕಾಣಿಸ್ತಾವಲ್ಲ ಅಂತಂದ್ರೆ ಅದಕ್ಕೆ ಕೆಲವರು ಬೇರೆ ತರ ಕಮೆಂಟ್ ಅತಿ ಮಾಡ್ತಿರ್ತಾರಲ್ಲ ಹಂಗಾಗಿ. ತವೆ ಒಳಗೆ ಕಾಸ್ಕೊಳಕ ನೀರು, ಟೈಮ್ 8:00 ಆಗಂತ ಅನ್ಕೋತೀನಿ. ರಾತ್ರಿ 8:00 ಬಂದ ಮೇಡ ಇವು ನೀರ ಕುದಿಬೇಕ. ಕುದ ನಂತರ ಇದ ಎದ್ರಾಗಪ್ಪ ತವಿಯೊಳಗೆ ಇಟ್ಕೊಂಡೆಲ್ಲ ಹಂಗಾಗಿ ಸೋಸ್ಕೊಳಕತ್ತೇನಿ. ಯಾಕಂದ್ರೆ ಮಳೆ ಒಂದು ಆಗೈತಿ. ಇದ್ ನೋಡ್ದ ಇದು ಅದು ಇಲ್ಲಿ ಒಂದು ಬಿದ್ದ್ಬಿಟ್ರೆ ನನ್ ಜಿಗಟ್ ಅಂತಿಲ್ಲ. ಈಗ ಬಿಸಿನೀರ್ ನೀರ್ ಕಾಸ್ಕೊಂಡು ಇಲ್ಲಿ ಹಾಕೋತೇನೆ, ಅದ ಜಿಗಟ್ ನೋಡ್ರಿ. ಇದನ್ನ ಗರ 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 ತಿರ್ಕೋಬೇಕ. ಎಷ್ಟು ಗಟ್ಟಿ ತಿರ್ಕೋತೇನೆ ನೋಡ ಅಷ್ಟು. ನಾನು ಹೇಳಿನ ಜಿಗಟ್ ಜ್ವಾಳಗಳ ಕೆಳಂಗೆ ಕಡಿಮೆ ಇರ್ದ ಕಡಿಮೆ ಇದ್ದ ನಾವು ಜಿಗಟ್ ಜಾಸ್ತಿ ಹಾಕೋಬೇಕಾದ್ರೆ ನೀರು ಕಾಸ್ಕೊಂಡು ಹಾಕೊಂಡಿರ್ತಲ್ಲ ಅದನ್ನ ಜಾಸ್ತಿ ಹಾಕೋಬೇಕು. ಒಣ ಇಟ್ಟ ಕಡಿಮೆ ಹಾಕೊಂಡು ನಾದ್ಕೋಬೇಕು. ನಾನು ನಾದೆ ಆದಿಂದ ರೊಟ್ಟಿ ಮಾಡ್ತಿರ್ತೇನಲ್ಲ ಆವಾಗ ತೋರಿಸ್ತೇನೆ. ಹಿಟ್ಟು ಎಷ್ಟು ಚರ ಚರ ನಾದ್ಕೋತೀನಿ ನೋಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹದವಾಗೆ ಅವ್ರ ರೊಟ್ಟಿ ಮಸ್ತ್ ಬರ್ತಾವ. ಗೊತ್ತಿರ್ತೈತಿ ಅದ್ರ ಕಲ್ಕೊಳ್ಳೋರಿಗೆ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಗೆ ರೊಟ್ಟಿ ಮಾಡಕ್ಕೆ ಬರೋಲ್ತ ಎಲ್ಲ ಥರ ಪ್ರಯತ್ನ ಮಾಡಿದ್ರು ಅಂತ. ಅವಾಗ ನೀವೇನು ಮಾಡ್ತೀರಿ, ಬರೀ ಸಪ್ರೇಟ್ ಜಿಗಟ್ ಒಂದು ಬೋಗಾನಾಗ ಗಟ್ಟಿಯಾಗಿ ತಿರ್ಕೊಂಡು ತಿರ್ಕೊಂಡು ಚಪಾತಿ ಲಟ್ಟಿಸ್ತೇವೆ ಹಂಗೆ ಲಟ್ಟಿಸ್ಬೋದಿಲ್ಲ, ಕೈಯಲ್ಲೆಲ್ಲ ಬಡಿಬೋದು. ಹಿಟ್ಟು ಮತ್ತು ನಾದ್ಕೊಂಡು ಹದವಾಗಿ ನಾದ್ಕೊಂಡು ನಾವು ಮುಂಜಾನೆ ಮತ್ತೆ 8 ಗಂಟೆ ಅಂದ್ಕೊಡೋದು ನಾವು ಇಲ್ಲಿಂತ್ರ ಹೋಗ್ಬೇಕು ಬೆಳಗಾವಂಕೆ. ಅದ್ರ ಸಂಬಂಧ ಈಗ ಮಾಡಿಡಾಗ್ತಿಲ್ಲ. ಮತ್ತು ನಮ್ಮ ಪಪ್ಪಿಗೆ ರೊಟ್ಟಿ ಬೇಕು ನಾಳೆಗೆ. ನಾನು ಉಪವಾಸ. ನಮ್ಮ ಮನೆಯವ್ರು ಏನಿಲ್ಲ, ನಾಷ್ಟ ಹೊರಗಡೆ ಹಾಕೈತಿ, ಮತ್ತು ಮಧ್ಯಾಹ್ನ ಊಟನೂ ಹೊರಗಡೆ ಹಾಕೈತಿ. ರಾತ್ರಿ ಊಟ ಅಷ್ಟೇ ಇಲ್ಲೇ ಬಂದು ನನಗೂ ಸಿಕ್ಕಾಪಟ್ಟಿ ಸುಸ್ತಾಗಿಬಿಟ್ಟಿರ್ತೈತಿ. ಮನಕ್ಕೆ ಬ್ಯಾಸ ಆಕೈತಿ. ವೆಂಕಟೇಶ್ ಅಂದಿಟ್ಟ ವಿಡಿಯೋ ಬಂದು ಮಾಡ್ಬಲ್ಲ ಈಗ ಇಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿ ಬಾಯ್ ವೆಂಕಟೇಶ್ ಅಂದಿಟ್ಟ ವಿಡಿಯೋ ಇದನ್ನ ಮಾಡಾಗ ಈ ಫೋನ್ ಅಂದಿಟ್ಟ ಬಗ್ಸ ಅಂದಿಟ್ಟ ಫೋನ್ ಬಗ್ಸ್. ನಮ್ಮ ಮನೆಯವ್ರು ಲಿಸ್ಟ್ ಕರಿಬೇಕು ನೋಡಿ. ಹಿಂದಿನ ಹಿಡಿಯೋದನ್ನ ಇದನ್ನ ಲೂಸ್ ಮಾಡ್ಬೇಕು. ಹಂಗ ಬಗ್ಸ್ ಹಂಗ ಮ್ಯಾಕೈತಿ ಮ್ಯಾಲಕ್ಕೆ ಹೊಸ್ಲು ಹಾಕೊಳಕತ್ತೆ ನೋಡ್ರಿ. ಇದ ನೀರ್ ಹಾಕೊಂಡು ತಿರ್ಕೊಂಡಿದ್ವಿಲ್ಲ ಸುಡ್ತೈತಿ. ಈಗ ಗಟ್ಟಿ ಟೈಮ್ ತಿಳ್ಕೊಂಡ್ವಿ ಅಂದ್ರೆ ನಾವು ಜಿಗಟ್ ಇರ್ತಾವಲ್ಲ ಹಿಟ್ಟು ಜಾಸ್ತಿ ಹಾಕೋಬೇಕಾಗೈತೆ. ನಾ ಹಿಟ್ಟು ಇಲ್ಲಾಂದ್ರ ಜಿಗಟ್ ಇರಲಿಲ್ಲ ಅಂದ್ರೆ ಬರೀ ಜಿಗಟ್ ಇದನ್ನೇನು ತಿರ್ಕೊಂಡಿರ್ತೇವಲ್ಲ ಇದನ್ನ ಭಾಳ ಹಾಕೊಂಡು ಒಣ ಹಿಟ್ಟು ಕಡೆ ಹಾಕೋಬೇಕು. ನಮ್ಗೆ ಮೇನ್ ರೊಟ್ಟಿ ಮಾಡೋ ಹದ ಅಂದ್ರೆ ಇದ ನೋಡ್ರಿ.
ಇದ್ದಾಗ ರೊಟ್ಟಿ ಮಾಡ್ತಿದ್ದಾನ ಅವಾಗ ಕಲ್ಕೊಂಡೇನ್ ರೊಟ್ಟಿ ಮಾಡಾಕ. ಕಷ್ಟ ಅಂತ ಅನ್ಸಂಗಿಲ್ಲ ನಮ್ಗ, ರೂಢಿ ಇರ್ತೈತಲ್ಲ ದಿನ ನಾವು ಮಾಡೋದು ರೊಟ್ಟಿನ. ಹಂಗಾಗಿ ಸ್ಪೀಡ್ ಇಟ್ಕೊಂಡ್ ವಾಯ್ಸ್ ಓವರ್ ಕೊಡೋದ ಬೆಸ್ಟ್, ಯಾಕಂದ್ರೆ ಹುಡುಗಿ ಲೆಂತಿಕೆ ಮತ್ತೆ ಸುಡ್ದೆ ಸ್ವಲ್ಪ ನೋಡ್ಕೊಂಡ್ರೆ ನಾದ್ಕೋಬೇಕಾಕೈತಿ. ನಾನೀಗ ರೊಟ್ಟಿ ಮಾಡಾಕತ್ತೆ ನೋಡ್ರಿ. ನಾವೀಗ ಊಟ ಮಾಡಾಕತ್ತೀವಿ ನೋಡ್ರಿ. ಪಲ್ಯ ಮಾಡಿದ ಪಲ್ಯನ ತೋರಿಸಿದ್ ನೋಡ್ರಿ, ಮೆಂತ್ಯ ಪಲ್ಯ, ಮೆಂತ್ಯ ಬಾಜಿ ಮಾಡ್ಯಾಳ್ರಿ, ಮೆಂತ್ಯ ಪಲ್ಯ ನೋಡ್ರಿ, ಭಾರಿ ಅಂದ್ರೆ ಭಾರಿ ಇರ್ತದ್ರಿ ಅದು. ಇದ್ರಾಗ ಬಿಸಿ ರೊಟ್ಟಿ ಹಾಕೊಂಡು ತಿನ್ಬೇಕು ಮಸ್ತ್ ಅನಿಸ್ತದ ನೋಡ್ರಿ ಅದು. ನೋಡ್ರಿ ಹೆಸರು ಬೇಳಿ ಮೆಂತ್ಯ ಯಾವ್ದಾದ್ರು ಹೆಸರಲ್ಲ ಒಟ್ನಾಗ ಏನ್ ಮಾತಾಡಿದ್ರು ಆಟ ಮಾತಾಡ್ತಾರೆ ಹಂಗಾರ. ನಾವು ದಪ್ಪನ್ ರೊಟ್ಟಿ ಮಾಡಿ ದಪ್ಪನ್ ಸಾರ್ ಇದೇನಿದ ಹಾಲು ನೀವು ಹಾಲು ಮಗನ್ ಕೊಡ್ಲಿ ಕೆಚ್ಚನ್ನ ಇಡ್ತೀನಿ ಕೆನೀರು ಬರ್ತೈತಿ ಮಳಿ ಬರಾಕತ್ತಿತ್ತಲ್ಲ ಸೋರಾಕತ್ತಿತ್ತದ ಇಲ್ಲ ನೀರು ಸೋರದಲ್ಲ ಕಾಸಿನ ಕಾಸಿನ ಮಳಿ ಹೆಂಗಾಗ್ತಿಲ್ಲ ಮಳಿ ದೇಶ ಗೊಂಜಾಳ ತಿಂತಿಲ್ಲ ಗೊಂಜಾಳ ನೀರಿ ಬಂದಿತ್ತು ನಾ ಇವತ್ತು ನಾನೇ ಸಿಂಬ್ಲೇ ಮಳೆ ಆಗ್ಲಿಕ್ಕ ನಾಳೆ ಹೂ ಹಾರ್ತ ಅನ್ನೋದು ಗೊತ್ತಿತ್ತು. ಕಾನೂನು ಶಿವ ಮರಿ ಒಳ್ಳೇದು ಮಾಡಿ ಮಾತಾಡ ಹಂಗ ನೋಡ್ರಿ ರೊಟ್ಟಿ ಮಾಡೋ ನಾ ಮಸ್ತ್ ರೊಟ್ಟಿ ಮಾಡ್ತೀನ್ರಿ ಮತ್ತ ರೊಟ್ಟಿ ಭಾರಿ ಮಾಡ್ತೀನ. ಆದ್ರೆ ಕರೆಂಟ್ ಹೋಗಿ ಬಂದು ಹೋದೋ ಕರೆಂಟ್ ಇವ ಬಲ್ಬ್ ಹಾಕೇವಲ್ಲ ಕರೆಂಟ್ ಇದ್ದಾಗ ಕರೆಂಟ್ ಮ್ಯಾಗ ಹತ್ತಾವ ಕರೆಂಟ್ ಹೋಗಿಂದ ಆಟೋಮೆಟಿಕ್ ತಾವ ಹತ್ತಾವ ಅವ್ನ ಬಲ್ಬ್ ತಗೊಂಬಂದಾರ ಅದೊಂದ್ ಚಲೋ ಆತ. ಯಾಕ ಪಂಪಿಂದ ಅಂದ್ರ ಹೋದ ಕ್ಷಣ ಎಲ್ಲ ಕತ್ಲಕ್ಕೆ ತಗೊಂಡ್ ಹಚ್ಬೇಕಾಗಿತ್ತು ಪಂಪ್ ಚಾರ್ಜ್ ಹಾಕಿದ್ ಹೇಳ್ತಾವ್ರಿ ಬ್ಯಾಟ್ರಿ ಏನಾದ ಆಯ್ತು ಮತ್ತೆ ಪೂರ ಹೇಳ್ತಾನೆ ಪೂರ ಡೌನ್ ಆಗತ್ತಾಗ ಹಚ್ಚಬಾರ್ದವನಂತೆ ಅದೇನು ಬಾದ ಅದಕ್ಕೆ ಬ್ಯಾಟ್ರಿಗೆ 1400 ಐತೆ ಅದು ಹೊಸ ತಗೊಂಡ್ಬಿಡು ಮತ್ತೆ ಉಡಿಯೋ ಬಂದ್ಬಿಡ ಉಡಿಯೋದಂತೆ ಕೇತೆ ದಪ್ಪನ್ ರೊಟ್ಟಿ ನೋಡ್ರಿ ಬಿಸಿ ಬಿಸಿ ಸುಡಾಕತ್ತದ್ರಿ ಕೈ ಹಿಂಗೆ ಬಟಾಟಿ ಆಲೂಗಡ್ಡೆ ಬಜ್ಜಿ ಮಾಡ್ಯಾರ್ರಿ ಆಮೇಲೆ ಇದು ಮೆಂತ್ಯ ಪಲ್ಯ ಇದು ದಿಪ್ಪನ್ ರೊಟ್ಟಿ ದಪ್ಪನ್ ರೊಟ್ಟಿ ಬಿಸಿ ರೊಟ್ಟಿ
ಹಿಂಗ ಪಲ್ಯದಾಗ ದಪ್ಪನ್ ರೊಟ್ಟಿ ತಿಂದ್ರ ಅದ್ರ ಇದ ಹಿಂಗ ತಿಂತಾ ಇರ್ಬೇಕು, ತಿನ್ಕೋತ ಇರ್ಬೇಕು. ಬಾರಿ ಬಿಸಿ ರೊಟ್ಟಿ ಅಂದ್ರೆ ಬಾಳ ಮಜಾ, ಟೇಸ್ಟ್ ಬಾಳ. ಇದ್ರ ಜೊತೆ ಇದ್ರ ಕೂಡ ಹಂಗ ಸ್ವಲ್ಪ ಈ ಬಜ್ಜಿ ಬಾಳ ಅಂದ್ರೆ ಬಾಳ ಟೇಸ್ಟ್. ನನ್ನ ಬಿಸಿ ರೊಟ್ಟಿ ಮಾಡ್ಕೊಡೋದಂತ ಅವ್ರು ತಿನ್ನೋದಂತ ನೋಡ್ರಿ, ಇಬ್ರು ಒಮ್ಮೆ ತಿನ್ನಕ್ ಹಾಕಿರ್ಕಿಲ್ಲ. ಅದಿಂದ ದೂರ್ ಕುಂಡ್ರಬಾರ್ದ್ರಿ, ಮತ್ತ ರೊಟ್ಟಿ ಮಾಡೋರ್ ಬಾಜುನ ಕುಂಡ್ರಬೇಕ್ರಿ. ನಂದೇ ರೊಟ್ಟಿ ಮಾಡೋದಾತ್ ನೋಡ್ರಿ, ಇಷ್ಟು ರೊಟ್ಟಿ ಮಾಡೀನಿ. ಭಾಳ ಏನು ಮಾಡಿಲ್ಲ, ಇಷ್ಟೊಂದು 10-15 ಇರ್ಬೋದು. ಇವ ಆಲೂಗಡ್ಡೆ ಬಜ್ಜಿ ಮಾಡಿದ್ನಲ್ಲ ನಮ್ಮನೆಯವ್ರು, ಆಲೂಗಡ್ಡೆ ಬಜ್ಜಿನ ತೋರ್ಸ್ಯಾರ, ಪಲ್ಯ ತೋರಿಸ್ತೇನೆ ಬರ್ರಿ. ಈಗ ಇಲ್ಲಿ ಒಂದಿಟ ಸಾರು ಕಸಿನ ಅದ್ರೊಳಗಿಂದ ಕಟ್ ತೆಗದ ಕಾಣಿಸ್ತೈತಲ್ಲ ಸ್ವಲ್ಪ ಐತಿ. ಹಿಂಗಾಗೈತಿ ನೋಡ್ರಿ ಪಲ್ಲೆ, ನಾನು ಪಲ್ಲೆ ಭಾಳ ಮಾಡೀನಿ. ಏನಾದ ಮುಂಜಾನಾಗ ಮಧ್ಯಾಹ್ನಕ್ಕೆ ಬರ್ತೈದೆ ಅಂತೇಳಿ ನಾ ಮಾಡಿದ್ನಿ, ಆದ್ರೆ ಮತ್ತೆ ಮನೆಯವರೊಂದು ಹೋದ್ರಲ್ಲ, ಹಂಗಾಗಿ ಹುಂಟುಂಟ್ಲೆ ಮಾಡಿ ಹೆಚ್ಚ ಕಡೆ ಮನೆಗೆ ಕೊಟ್ಟು ಕಳಿಸ್ಬೇಕಂತ. ನಮ್ಮ ಹುಡುಗರು ಯಾರು ಬಂದ್ರೆ ಅವರು ಯಾರೂ ಬರಲಿಲ್ಲ, ನಮ್ಮ ಮನೆಯವ್ರನ್ನೂ ಲೇಟಾಗಿ ಬಂದ್ರೆ. ಮತ್ತು ನಮ್ಮ ಅತ್ತೆ ನಮ್ಮ ಊಟ ಮಾಡಿ ಮಲ್ಕೊಂಡಿರ್ತಾರೆ ಅವ್ರು, ಇರಲಿ ಬಿಡು ಮುಂಜಾನಾಗ ಇದನ್ನ ಹೊಳ್ಳಿ ಬೆಚ್ಚಗೆ ಮಾಡಿಕೊಟ್ರೆ ಆತು, ಇಲ್ಲಾಂದ್ರೆ ಮೊಸರಿಗೆ ಹಾಕಿದ್ರೆ ಹಾಕಕ್ಕೆ ಬರ್ತೈತೆ ಅಂತ ಸುಮ್ಮನಾದೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತೆ ಫ್ರೆಂಡ್ಸ್ ಇದು, ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಪದೇ ಪದೇ ಹಿಂಗೆ ಮಾಡ್ಕೊಂಡು ತಿಂದ್ರೆ ಅಷ್ಟು ಚಲೋ ಆಕೈತಿ. ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ನಾನು ಈಗ ಊಟ